Hello everybody, let me discuss a problem on capital gains. See the problem. Triyaza bought a house property on 1st October 1999 for ₹2,30,000 and incurred ₹45,000 on its purchase. What he purchase maadiddu 1st October 1999 ige estuke purchase maadiddu antu helidre ₹2,30,000 ke and incurred ₹45,000 on its purchase. Matte purchase mele additional ಪೇಮೆಂಟ್ ಮಾಡಿ ಹೇಳಿ ಎಷ್ಟಂದರೆ 45,000. ಸೊ ಟೋಟಲ್ ಪರ್ಚೇಸ್ ಪ್ರೈಸ್ ಎಷ್ಟಾಗುತ್ತೆ ಅಂತ ಹೇಳಿದ್ರೆ 2,30,000 ಪ್ಲಸ್ 45,000 2,75,000. ಎಷ್ಟು ಪೇ ಮಾಡ್ತಾಳೆ ಅಂತ ಹೇಳಿದ್ರೆ ಆ ಮನೆಗೆ 2,75,000 ಪೇ ಮಾಡ್ತಾಳೆ ತ್ರಿಯಾಸ. ದ ಫೇರ್ ಮಾರ್ಕೆಟ್ ವ್ಯಾಲ್ಯೂ ಆಫ್ ದ ಪ್ರಾಪರ್ಟಿ ಆನ್ 1st April 2001 ವಾಸ್ ₹2,70,000. ಅದೇ ಮನೆಯ ಫೇರ್ ಮಾರ್ಕೆಟ್ ವ್ಯಾಲ್ಯೂ 1st April 2001 ಎಷ್ಟಿದೆ ಅಂತ ಹೇಳಿದ್ರೆ 2,70,000. ಇನ್ ದ ಇಯರ್ 2009-10 ಹೀ ಸ್ಪೆಂಟ್ ಆನ್ ಇಂಪ್ರೂವ್ಮೆಂಟ್ ಆಫ್ ದ ಪ್ರಾಪರ್ಟಿ ಅಮೌಂಟಿಂಗ್ ಟು ₹2,10,000. 2009-10 ಮನೇನ ಇಂಪ್ರೂವ್ಮೆಂಟ್ ಮಾಡ್ತಾನೆ. ಎಷ್ಟು ಇಂಪ್ರೂವ್ಮೆಂಟ್ ಕಾಸ್ಟ್ ಎಷ್ಟು ಇನ್ಕರ್ ಆಗಿದೆ ಅಂತ ಹೇಳಿದ್ರೆ 2,10,000. ಆನ್ 1st September 2016 ಹೀ ಫರ್ದರ್ ಇನ್ಕರ್ಡ್ ಆನ್ ಇಂಪ್ರೂವ್ಮೆಂಟ್ ಕಾಸ್ಟ್ ಆಫ್ ₹1,15,000. 1st September 2016 ಮತ್ತೆ ಇಂಪ್ರೂವ್ಮೆಂಟ್ ಮಾಡ್ತಾನೆ. ಅವಾಗ ಎಷ್ಟು ಖರ್ಚಾಗಿದ್ದು ಅಂತ ಹೇಳಿದ್ರೆ 1,15,000. ಆನ್ 18th March 2020 ಹೀ ಸೋಲ್ಡ್ ದಿಸ್ ಪ್ರಾಪರ್ಟಿ ಫಾರ್ ₹76,00,000 ಆ್ಯಂಡ್ ಸ್ಪೆಂಡ್ 1.5% ಆನ್ ಇಟ್ ಸೇಲ್ ಆಸ್ ಬ್ರೋಕರೇಜ್. 18th March 2020 ಪ್ರಾಪರ್ಟಿನ ಸೇಲ್ ಮಾಡ್ತಾನೆ. ಎಷ್ಟಕ್ಕೆ ಸೇಲ್ ಮಾಡೋದಂದ್ರೆ 76,00,000 ಆ್ಯಂಡ್ ಸ್ಪೆಂಡ್ 1.5% ಆನ್ ಇಟ್ಸ್ ಸೇಲ್ ಆಸ್ ಬ್ರೋಕರೇಜ್. ಬ್ರೋಕರೇಜ್ ಆಗಿ 1.5%ನ ಪೇ ಮಾಡ್ತಾ ಇದ್ದಾನೆ. ಯಾವುದ್ರ ಮೇಲೆ ಅಂದರೆ ಸೇಲ್ ವ್ಯಾಲ್ಯೂ. ಸೇಲ್ ವ್ಯಾಲ್ಯೂ ಇಸ್ ಹೌ ಮಚ್? 76,00,000. ಫೈಂಡ್ ಟ್ಯಾಕ್ಸೇಬಲ್ ಕ್ಯಾಪಿಟಲ್ ಗೇನ್. ಸೊ ಬಿಫೋರ್ ವರ್ಕಿಂಗ್ ಔಟ್ ದ ಪ್ರಾಬ್ಲಮ್ ಯು ಹ್ಯಾವ್ ಟು ಡಿಸೈಡ್ ವಿಚ್ ಟೈಪ್ ಆಫ್ ಎಸೆಟ್ ಈಸ್ ಸ್ಪೆಸಿಫೈಡ್ ಇನ್ ದ ಪ್ರಾಬ್ಲಮ್, ವೆದರ್ ಇಟ್ ಇಸ್ ಲಾಂಗ್ ಟರ್ಮ್ ಕ್ಯಾಪಿಟಲ್ ಎಸೆಟ್ ಆರ್ ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಎಸೆಟ್. ಸೊ ರಿಮೆಂಬರ್ ದ ಪೀರಿಯಡ್ 24 months ಆರ್ ಲೆಸ್ ಆ ಪ್ರಾಪರ್ಟಿನ ಹೆಲ್ಡ್ ಮಾಡಿದ್ರೆ ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಎಸೆಟ್ ಆಗುತ್ತೆ. ಮೋರ್ ದ್ಯಾನ್ 24 months ಹೆಲ್ಡ್ ಮಾಡಿದ್ರೆ ಲಾಂಗ್ ಟರ್ಮ್ ಕ್ಯಾಪಿಟಲ್ ಎಸೆಟ್. 24 months ನೀವು 2 years ಅಂತಲೂ ಅದನ್ನ ಕನ್ಸಿಡರ್ ಮಾಡ್ಬೋದು. ಬಟ್ ಥಿಯರಿಲಿ ನೀವು ಬರೆಯುವಾಗ ಯು ಹ್ಯಾವ್ ಟು ಮೆನ್ಷನ್ ಇನ್ ಮಂತ್ಸ್ ಓನ್ಲಿ, 24 months ಆರ್ ಲೆಸ್ ಆರ್ ಮೋರ್ ದೆನ್ 24 months. ಈ ರೀತಿನೇ ನೀವು ಬರೀಬೇಕಾಗುತ್ತೆ. ಯಾಕಂದರೆ ವಿ ಹ್ಯಾವ್ ಟು ರೈಟ್ ದ ಥಿಯರಿ ಇನ್ ದ ವೇ ಇಟ್ ಈಸ್ ಡಿಫೈನ್ಡ್ ಅಂಡರ್ ಇನ್ಕಮ್ ಟ್ಯಾಕ್ಸ್ ಆ್ಯಕ್ಟ್. ಇನ್ಕಮ್ ಟ್ಯಾಕ್ಸ್ ಆ್ಯಕ್ಟ್ ಅಂಡ್ರಲ್ಲಿ ಹೇಗೆ ಡಿಫೈನ್ ಮಾಡಿದರೆ ಆ ರೀತಿ ಬರೀಬೇಕಾಗುತ್ತೆ. ಸೊ ನಾವು ಜನರಲ್ ಆಗಿ ಪ್ರಾಬ್ಲಮ್ ಮಾಡುವಾಗ ದಿಸ್ ಮಂತ್ಸ್ ಕ್ಯಾನ್ ಬಿ ಕನ್ವರ್ಟೆಡ್ ಇನ್ ಟು ಇಯರ್ಸ್. ನಾವು ಕಮಿಂಗ್ ಟು ದ ಪ್ರಾಬ್ಲಮ್, ಯು ಸಿ ದ ಪರ್ಚೇಸ್ ಡೇಟ್. ಪರ್ಚೇಸ್ಡ್ ಆನ್ 1st October 1999, ಸೇಲ್ ಮಾಡ್ತಾ ಇರೋದು 18th March 2020 ಅಂತ ಹೇಳಿದ್ರೆ ಮೋರ್ ದೆನ್ 2 years ಆಗುತ್ತೆ. ಸೊ ದ ಹೌಸ್ ಪ್ರಾಪರ್ಟಿ ಬಿಕಮ್ಸ್ ಲಾಂಗ್ ಟರ್ಮ್ ಕ್ಯಾಪಿಟಲ್ ಎಸೆಟ್. ಹಾಗಾಗಿ ಹೆಡ್ಡಿಂಗ್ ಏನಾಗುತ್ತೆ ಅಂದರೆ ಕಂಪ್ಯೂಟೇಷನ್ ಆಫ್ ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್. ಫಸ್ಟ್ ಕನ್ಸಿಡರ್ ದ ಸೇಲ್ ಕನ್ಸಿಡರೇಷನ್. ಸೇಲ್ ಕನ್ಸಿಡರೇಷನ್ 76,00,000. ಲೆಸ್ ಸೆಲ್ಲಿಂಗ್ ಎಕ್ಸ್ಪೆನ್ಸಸ್ ಆಸ್ ಇಟ್ ಇಸ್ ಗಿವನ್ ಇನ್ ದ ಪ್ರಾಬ್ಲಮ್. 1.5% ವಾಸ್ ಸ್ಪೆಂಟ್ ಆಸ್ ಬ್ರೋಕರೇಜ್. ಸೊ 76,00,000 ಮೇಲೆ 1.5%, ಸೊ ಅದು 1,14,000 ಬರುತ್ತೆ. ನೆಕ್ಸ್ಟ್ ಈಸ್ ಇಂಡೆಕ್ಸ್ಡ್ ಕಾಸ್ಟ್ ಆಫ್ ಎಕ್ವಿಸಿಷನ್. ಸೊ ದ ಫಾರ್ಮುಲಾ ಗೋಸ್ ಲೈಕ್ ದಿಸ್. ಆಕ್ಚುಯಲ್ ಕಾಸ್ಟ್ ಆಫ್ ಎಕ್ವಿಸಿಷನ್ ಇಂಟು ಇನ್ಫ್ಲೇಷನ್ ಇಂಡೆಕ್ಸ್ ಫಾರ್ ದ ಇಯರ್ ಆಫ್ ಸೇಲ್ ಡಿವೈಡೆಡ್ ಬೈ ಇನ್ಫ್ಲೇಷನ್ ಇಂಡೆಕ್ಸ್ ಫಾರ್ ದ ಇಯರ್ ಆಫ್ ಎಕ್ವಿಸಿಷನ್. ಓಕೆ, ಫಸ್ಟ್ ನೀವೇನು ಮಾಡಿ ಅಂತ ಹೇಳಿದ್ರೆ, ಸೊ ಇದು ಅಷ್ಟೇ. ಪ್ರೀವಿಯಸ್ ಪ್ರಾಬ್ಲಮ್ ಹೇಗಿತ್ತು ಅಂದರೆ ಇಲ್ಯುಸ್ಟ್ರೇಷನ್ 4 ಹೇಗಿತ್ತು ಅದೇ ರೀತಿ ಸೇಮ್ ಟೈಪ್ ಪ್ರಾಬ್ಲಮ್. ಈಗ ಕಾಸ್ಟ್ ಇನ್ಫ್ಲೇಷನ್ ಇಂಡೆಕ್ಸ್ ತೊಗೊಳೋ ಬದಲಾಗಿ, ದಟ್ ಇಸ್ ಇಂಡೆಕ್ಸ್ ಕಾಸ್ಟ್ ಆಫ್ ಎಕ್ವಿಸಿಷನ್ ತೊಗೊಳೋ ಬದಲಾಗಿ ಫಸ್ಟ್ ಇನ್ಫ್ಲೇಷನ್ ಇಂಡೆಕ್ಸ್ ತೊಗೊಳ್ಳಿ. ಫಾರ್ ದ ಇಯರ್ ಸೆಲ್ಲಿಂಗ್ ಇಯರ್ ಯಾವುದು ಅಂತ ಹೇಳಿದ್ರೆ, ದ ಸೆಲ್ಲಿಂಗ್ ಇಯರ್ ಇಸ್ 18th March 2020. ಇಯರ್ ಇಸ್ ಸೆಲ್ಲಿಂಗ್ ಇಯರ್ ಇಸ್ March 2020. ಸೊ ವಾಟ್ ವಿಲ್ ಬಿ ದ ಇಯರ್? 2019-20 ಇನ್ಫ್ಲೇಷನ್ ಇಂಡೆಕ್ಸ್ 289 ಡಿವೈಡೆಡ್ ಬೈ ಇನ್ಫ್ಲೇಷನ್ ಇಂಡೆಕ್ಸ್ ಫಾರ್ ದ ಇಯರ್ ಆಫ್ ಎಕ್ವಿಸಿಷನ್, ಪರ್ಚೇಸ್ ಮಾಡಿದ ವರ್ಷದ ಇನ್ಫ್ಲೇಷನ್ ಇಂಡೆಕ್ಸ್. ಸೊ ಇಫ್ ಯು ಸಿ ದ ಪ್ರಾಬ್ಲಮ್ ಹಿಯರ್, ಪರ್ಚೇಸಿಂಗ್ ಇಯರ್ ಇಸ್ October 1999. ಸೊ ವಾಟ್ ವಿಲ್ ಬಿ ದ ಫಿನಾನ್ಷಿಯಲ್ ಇಯರ್ ದೆನ್? ಅದೇ ಇಯರ್ನ ನೀವು ಹೇಗೆ ಈಗ October 1999 ಅಂತ ಹೇಳಿದ್ರೆ, ಸೊ ವಾಟ್ ವಿಲ್ ಬಿ ದ ಇಯರ್? 1999-2000, ದಟ್ ವಿಲ್ ಬಿ ದ ಇಯರ್. ನೀವು ಕಾಸ್ಟ್ ಇನ್ಫ್ಲೇಷನ್ ಇಂಡೆಕ್ಸ್ ಟೇಬಲ್ ನೋಡಿ, 1999-2000 ಇನ್ಫ್ಲೇಷನ್ ಇಂಡೆಕ್ಸ್ ಕೊಟ್ಟಿಯಾರ ಅಂತ ಹೇಳ್ಬಿಟ್ಟು ಇಲ್ಲ. ಯಾಕಂದರೆ ಕಾಸ್ಟ್ ಇನ್ಫ್ಲೇಷನ್ ಇಂಡೆಕ್ಸ್ ಸ್ಟಾರ್ಟ್ಸ್ ಫ್ರಮ್ 2001-2002 ಇಂದ 2002
ಟೂ ಇನ್ ಅಂದರೆ 2001-2002 ಇಂದ ಸ್ಟಾರ್ಟ್ ಆಗುತ್ತೆ, 1999-2000 ಇಲ್ಲ. ಹಾಗಾಗಿ ನೀವೇನು ಮಾಡ್ಬೋದು, ಬೇಸ್ ಆಗಿ 100ನ ತಗೊಳ್ಳಿ, ಟೇಕ್ ದ ಬೇಸ್ ಆಸ್ 100. ಈಗ ಆ್ಯಕ್ಚುಯಲ್ ಕಾಸ್ಟ್ ಆಫ್ ಎಕ್ವಿಷನ್ ಯಾವುದು ಅಂತ ಹೇಳ್ಬಿಟ್ಟು, ಅಂದರೆ ಪರ್ಚೇಸ್ ಪ್ರೈಸ್ ಯಾವುದು ಅಂತ ಹೇಳ್ಬಿಟ್ಟು, ಯಾವುದು ಅಂತ ಹೇಳಿದ್ರೆ ಒರಿಜಿನಲ್ ಕಾಸ್ಟ್ ಪ್ರೈಸ್ ಎಷ್ಟು, 230,000 ಪ್ಲಸ್ 45,000, ಸೊ ಇಟ್ ವಿಲ್ ಬಿ 275,000. ದಟ್ ಈಸ್ ದ ಒರಿಜಿನಲ್ ಪರ್ಚೇಸ್ ಪ್ರೈಸ್. ಅದನ್ನ ಫೇರ್ ಮಾರ್ಕೆಟ್ ವ್ಯಾಲ್ಯೂ ಜೊತೆ ಕಂಪೇರ್ ಮಾಡಿ, ಫೇರ್ ಮಾರ್ಕೆಟ್ ವ್ಯಾಲ್ಯೂ ಎಷ್ಟು, 270,000. ವಿಚ್ ಎವರ್ ಈಸ್ ಹೈಯೆಸ್ಟ್, ಸೊ ಹೈಯೆಸ್ಟ್ ಯಾವುದಿದೆ ಅದನ್ನ ತಗೊಬೇಕು. 275,000 ಅಂದರೆ ಒರಿಜಿನಲ್ ಪರ್ಚೇಸ್ ಪ್ರೈಸೇ ಹೈಯೆಸ್ಟ್ ಇದೆ. 230,000 ಪ್ಲಸ್ 45,000 ಅಂದರೆ 275,000. ಫೇರ್ ಮಾರ್ಕೆಟ್ ವ್ಯಾಲ್ಯೂ ಜೊತೆ ಕಂಪೇರ್ ಮಾಡಿ ವಿಚ್ ಎವರ್ ಇಸ್ ಹೈಯೆಸ್ಟ್, ಹೈಯೆಸ್ಟ್ 275,000 ಆಗುತ್ತೆ. ಸೊ ಅದನ್ನೇ ಕನ್ಸಿಡರ್ ಮಾಡಿ. ಸೊ ದಿಸ್ ವಿಲ್ ಬಿ ದ ರಿಸಲ್ಟಿಂಗ್ ಫಿಗರ್. ನೆಕ್ಸ್ಟ್ ಇಂಪ್ರೂವ್ಮೆಂಟ್ ಮಾಡಿದ್ದು 2009-10 ಅಲ್ಲಿ. ಸೊ ದಿಸ್ ವಿಲ್ ಬಿ ದ ಫಾರ್ಮುಲಾ, ಆಕ್ಚುಯಲ್ ಕಾಸ್ಟ್ ಆಫ್ ಇಂಪ್ರೂವ್ಮೆಂಟ್ ಇಂಟು ಇನ್ಫ್ಲೇಷನ್ ಇಂಡೆಕ್ಸ್ ಫಾರ್ ದ ಇಯರ್ ಆಫ್ ಸೇಲ್ ಡಿವೈಡ್ ಬೈ ಇನ್ಫ್ಲೇಷನ್ ಇಂಡೆಕ್ಸ್ ಫಾರ್ ದ ಇಯರ್ ಆಫ್ ಇಂಪ್ರೂವ್ಮೆಂಟ್. ಸೊ ಇಂಪ್ರೂವ್ಮೆಂಟ್ ಕಾಸ್ಟ್ ಎಷ್ಟಂದ್ರೆ 210,000 ಇಂಟು ಸೆಲ್ಲಿಂಗ್ ಇಯರ್ಸ್ ಇಂಡೆಕ್ಸ್ 289 ಡಿವೈಡೆಡ್ ಬೈ ಇಂಪ್ರೂವ್ಮೆಂಟ್ ಆಗಿದ್ದು 910 ಇನ ಕಾಸ್ಟ್ ಇನ್ಫ್ಲೇಷನ್ ಇಂಡೆಕ್ಸ್ ನೋಡಿ, ಇಟ್ ಇಸ್ 148. ಸೊ ಯು ವಿಲ್ ಕಮ್ ಅಕ್ರಾಸ್ ದಿಸ್ ಫಿಗರ್, ದಿಸ್ ಇಸ್ ದ ರಿಸಲ್ಟಿಂಗ್ ಫಿಗರ್. ಮತ್ತೆ ಇಂಪ್ರೂವ್ಮೆಂಟ್ ಮಾಡಿದರೆ 1617 ಅಲ್ಲಿ, ಸೊ ಸೇಮ್ ಫಾರ್ಮುಲಾ ರಿಮೈನ್ಸ್ ದ ಸೇಮ್. ಇಂಪ್ರೂವ್ಮೆಂಟ್ ಕಾಸ್ಟ್ ಇನ್ಕರ್ಡ್ ಇನ್ ದ ಇಯರ್ 2016-17 ಇಸ್ 115,000 ಇಂಟು ಸೆಲ್ಲಿಂಗ್ ಇಯರ್ಸ್ ಇಂಡೆಕ್ಸ್ 289 ಡಿವೈಡೆಡ್ ಬೈ ಇಂಪ್ರೂವ್ಮೆಂಟ್ ಇಯರ್ಸ್ ಇಂಡೆಕ್ಸ್. ಇಂಪ್ರೂವ್ಮೆಂಟ್ ಆಗಿದ್ದು 1617 ಅಲ್ಲಿ ಆ ವರ್ಷದ ಇಂಡೆಕ್ಸ್, ಸೊ ಇಟ್ ವಿಲ್ ಬಿ 264. ರಿಸಲ್ಟಿಂಗ್ ಫಿಗರ್ ವಿಲ್ ಬಿ 125,890. ಫಸ್ಟ್ ಅಮೌಂಟ್ ಕಾಲಮ್ ಇನ್ ಟೋಟಲ್ ಫೈಂಡ್ ಔಟ್ ಮಾಡಿ, ಇಟ್ ವಿಲ್ ಬಿ 1,444,708. ಫ್ರಮ್ ದ ಸೇಲ್ ಕನ್ಸಿಡ್ರೇಷನ್ ಯು ಡಿಡಕ್ಟ್ ದಿಸ್, ಸೊ ದ ರಿಸಲ್ಟಿಂಗ್ ಫಿಗರ್ ವಿಲ್ ಬಿ ಟ್ಯಾಕ್ಸೇಬಲ್ ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್. ಸೊ ರಿಮೆಂಬರ್, ಇಲ್ಲಿ ಒಂದು ಜ್ಞಾಪಕ ಇಟ್ಕೊಳ್ಳಿ, ಥಿಯರಿ ಯಾವ ರೀತಿ ಥಿಯರಿ ಅಂತ ಹೇಳಿದ್ರೆ, ನಾವು ಯಾಕೆ ಒರಿಜಿನಲ್ ಕಾಸ್ಟ್ ಪ್ರೈಸ್ನ ಫೇರ್ ಮಾರ್ಕೆಟ್ ವ್ಯಾಲ್ಯೂ ಜೊತೆ ಕಂಪೇರ್ ಮಾಡ್ತೀವಿ ವಿಚ್ ಎವರ್ ಇಸ್ ಹೈಯೆಸ್ಟ್. ಇನ್ಕಮ್ ಟ್ಯಾಕ್ಸ್ ಆ್ಯಕ್ಟ್ ಏನು ಹೇಳುತ್ತೆ ಅಂದರೆ, ಇಫ್ ಆನ್ ಅಸೆಟ್ ಈಸ್ ಪರ್ಚೇಸ್ಡ್ ಬಿಫೋರ್ 1 April 2001 ಹಿಂದೆ ಎಸೆಟ್ ಯಾವ್ದಾದ್ರು ಪರ್ಚೇಸ್ ಆಗಿದ್ದರೆ, ಅಂದರೆ ಈಗ 1 April 2000 ನಂತರ ಅಲ್ಲ, 1 April 2001 ಹಿಂದೆ ಯಾವುದಾದ್ರು ಎಸೆಟ್ ಪರ್ಚೇಸ್ ಆಗಿದ್ದರೆ, ಅವಾಗ ಒರಿಜಿನಲ್ ಕಾಸ್ಟ್ ಪ್ರೈಸ್ನ ಫೇರ್ ಮಾರ್ಕೆಟ್ ವ್ಯಾಲ್ಯೂ ಜೊತೆ ಕಂಪೇರ್ ಮಾಡಿ ವಿಚ್ ಎವರ್ ಈಸ್ ಹೈಯೆಸ್ಟ್, ದಟ್ ವಿಲ್ ಬಿ ದ ಕಾಸ್ಟ್ ಆಫ್ ಎಕ್ವಿಷನ್ ಫಾರ್ ಅವರ್ ಕ್ಯಾಲ್ಕ್ಯುಲೇಷನ್. ಸಿ ಹಿಯರ್, ಈಗ ಇಲ್ಲಿ ಈ ಪ್ರಾಬ್ಲಮಲ್ಲಿ ಹೌಸ್ ಪ್ರಾಪರ್ಟಿನ ಪರ್ಚೇಸ್ ಮಾಡಿದ್ದು 1 October 1999. ಸೊ ರೂಲ್ ಏನು ಹೇಳುತ್ತೆ, ಇಫ್ ಎ ಪ್ರಾಪರ್ಟಿ ಇಸ್ ಪರ್ಚೇಸ್ ಬಿಫೋರ್ 1 April 2001, 1 April 2001 ಹಿಂದೆ ಯಾವುದಾದ್ರು ಎಸೆಟ್ ಪರ್ಚೇಸ್ ಆಗಿದ್ದರೆ, ಅವಾಗ ಒರಿಜಿನಲ್ ಕಾಸ್ಟ್ನ ನೀವು ಫೇರ್ ಮಾರ್ಕೆಟ್ ವ್ಯಾಲ್ಯೂ ಜೊತೆ ಕಂಪೇರ್ ಮಾಡಿ ವಿಚ್ ಎವರ್ ಇಸ್ ಹೈಯೆಸ್ಟ್ ಅದನ್ನ ಕನ್ಸಿಡರ್ ಮಾಡಬೇಕು. ಈಗ ಈ ಡೇಟ್ ನೋಡಿ, ಪರ್ಚೇಸ್ ಮಾಡಿದ್ದು 1 October 1999. ಏನು ಈ ಪೀರಿಯಡ್ ಹೇಗಿದೆ, 1 April 2001 ನಂತರ ಇದೆಯಾ ಅಥವಾ 1 April 2001 ಹಿಂದೆ ಇದೆಯಾ? ಸೊ ಇಟ್ ಇಸ್ ಬಿಫೋರ್ 1 April 2001. ಸಿ, ದಿಸ್ ರೂಲ್ ಇಸ್ ನಾಟ್ ಸೆಟ್ ಬೈ ಮೀ, ಇಟ್ ಈಸ್ ಸೆಟ್ ಬೈ ಇನ್ಕಮ್ ಟ್ಯಾಕ್ಸ್ ಆ್ಯಕ್ಟ್. ಸೊ ಪರ್ಚೇಸ್ ಡೇಟ್ ನೋಡಿ, 1 April 2001 ನಂತರ ಇದ್ದರೆ ನೋ ಪ್ರಾಬ್ಲಮ್, ಅವಾಗ ನೀವು ಫೇರ್ ಮಾರ್ಕೆಟ್ ವ್ಯಾಲ್ಯೂ ಜೊತೆ ಕಂಪೇರ್ ಮಾಡಬೇಕಂತೇನಿಲ್ಲ, ಸೊ ಆ ರೀತಿ ಪ್ರಾಬ್ಲಮ್ಸ್ ಬರಲ್ಲ. ಬಟ್ ಸ್ಟಿಲ್ ಐ ಆಮ್ ಸೇಯಿಂಗ್, ಅದೇ ಎಲ್ಲ ಆದರೂ ಪರ್ಚೇಸ್ ಡೇಟ್ ಎಲ್ಲರೂ 1 April 2001 ಹಿಂದಿನ ಪೀರಿಯಡ್ ಆಗಿದ್ದಾರೆ, ಅವಾಗ ಪರ್ಚೇಸ್ ಮಾಡುವಾಗ ಎಷ್ಟು ಅಮೌಂಟ್ ಕೊಟ್ಟಿದ್ರು ಅಂದರೆ, ಇಲ್ಲಿ 230,000 + 45,000 275,000, ಅದನ್ನ ಫೇರ್ ಮಾರ್ಕೆಟ್ ವ್ಯಾಲ್ಯೂ ಜೊತೆ ಕಂಪೇರ್ ಮಾಡಿ ವಿಚ್ ಎವರ್ ಇಸ್ ಹೈಯೆಸ್ಟ್, ಅದೇ ನಮಗೆ ಒರಿಜಿನಲ್ ಕಾಸ್ಟ್ ಆಗಿರುತ್ತೆ. ಸೊ ಈಗ ಇಫ್ ಯು ಸಿ ಹಿಯರ್, ಹಿಯರ್ ದೇ ಹ್ಯಾವ್ ವರ್ಕಿಂಗ್ ನೋಟ್ ಇಸ್ ಗಿವನ್, ಯು ಗೋ ಥ್ರೂ ದ ವರ್ಕಿಂಗ್ ನೋಟ್. ಸೊ ದ ಲಾಸ್ಟ್ ಟೂ ಪ್ರಾಬ್ಲಮ್ಸ್, ಇಲ್ಲುಸ್ಟ್ರೇಷನ್ 4, ಇಲ್ಲುಸ್ಟ್ರೇಷನ್ 5 ಆರ್ ಇಂಪಾರ್ಟೆಂಟ್.